ಅದಕ್ಕೆ ಪ್ರಪಂಚ ಹೆಂಗೆಂಗೆ ವಿಕಾಸ ಆಕೊಂತ ಹೋಗತಿ ಹಂಗಂಗೆ ಸವಲತ್ತುಗಳು ಹೆಚ್ಚಾಕೊಂತ ಹೋಗ್ತಾವಲ್ಲ ಆ ಸವಲತ್ತುಗಳ ಕೂಡ ಹಿಂದೆ ಸಮಸ್ಯೆಗಳು ಇರ್ತಾವ ಅನ್ನುವಂಥ ಮಾತನ್ನು ದಾರ್ಶನಿಕರು ಹೇಳ್ತಾರೆ. ಸಮಸ್ಯೆಗಳು ಅದ್ರ ಹಿಂದೆ ಇರತ್ತಾವ ನೋಡ್ರಿ. ಫ್ಯಾಕ್ಟ್ರಿ ತೆಗೆದ್ರೆ ಮತ್ತು ಹೊಗೆ ಬರೋದ ಅದು ಫ್ಯಾಕ್ಟ್ರಿ ತೆಗೆದ್ರೆ ಅಂದ್ರೆ ಹೊಗೆ ಬರೋದ. ಅದಕ್ಕೆ ಇಲ್ಲಿ ಸಮಸ್ಯೆಗಳು ಇರುವ ಕೊನೆ ತನಕ ಸಮಸ್ಯೆಗಳು ಇರ್ತಾವ. ಆ ಸಮಸ್ಯೆಗಳ ಕಡೆ ನೀ ಗಮನ ಕೊಡಬೇಡ. ಯಾಕವ ಅದಾವ ಸಮಸ್ಯೆಗಳಂತಂದ್ರೆ ನಿನ್ನನ್ನು ಗಟ್ಟಿ ಮಾಡಾಕದಾವಂತ, ನಿನ್ನನ್ನು ಈ ಪ್ರಪಂಚದೊಳಗೆ ಎದುರಿಸಾಕದಾವಂತವ್. ಅಂದ್ರೇನು, ನಿನಗೆ ಬರ್ತಕ್ಕಂಥ ತೊಂದರೆಗಳನ್ನು ಎದುರಿಸಿ ನೀನು ಸಾಧನೆ ಮಾಡಲಿಕ್ಕೆ ಬಂದಿದ್ದೀಯ, ನೀನು ಸಾಧಿಸಲಿಕ್ಕೆ ಬಂದಿದ್ದೀಯ. ಏನು ಸಾಧಿಸಕ್ಕೆ ಬಂದಿದ್ದೆ ಅದನ್ನು ಅವ್ರು ಹೇಳ್ತಾರೆ ಮುಂದೆ. ನೀನು ಸಾಧಿಸಕ್ಕೆ ಬಂದಿದ್ದಿ, ಏನು ಸಾಧಿಸಕ್ಕೆ ಬಂದಿದ್ದಿ, ಯಾವುದಕ್ಕಾಗಿ ನೀ ಬಂದಿದ್ದಿ, ಎದರ ಸಲುವಾಗಿ ನೀ ಬಂದಿದ್ದಿ, ಯಾವ ಉದ್ದೇಶ ಇಟ್ಟುಕೊಂಡು ನೀ ಬಂದಿದ್ದಿ, ಇದನ್ನು ಮೊದಲು ನೀನು ತಿಳ್ಕೊ ಅಂತ ಹೇಳ್ತಾರ. ಯಾವ ಉದ್ದೇಶಕ್ಕಾಗಿ ನೀ ಬಂದಿ, ಎದರ ಸಲುವಾಗಿ ನೀ ಬಂದಿ, ಯಾವ ಉದ್ದೇಶ ಸಲುವಾಗಿ ನೀ ಇಲ್ಲಿಗೆ ಬರಬೇಕಾಯಿತು, ಕಾರಣ ಏನು? ನನ್ನೊಂದು ಉದ್ದೇಶ ಇಟ್ಟುಕೊಂಡು ಕರೆಸ್ಯಾರ, 20 ದಿನ ಪ್ರವಚನ ಮಾಡ್ರಿ, ನಿಮ್ಮ ಮಾತುಗಳಿಂದ ಏನಾದರೂ ನಮಗೊಂದಿಷ್ಟು ಮನಸ್ಸಿಗೆ, ನಮ್ಮ ಬುದ್ಧಿಗೆ, ನಮ್ಮ ತಿಳುವಳಿಕೆಗೆ ಏನಾದರೂ ಒಂದಿಷ್ಟು ಬದಲಾವಣೆ ಬರ್ತೈತಿ ಅನ್ನೋ ವಿಚಾರ ಇಟ್ಟುಕೊಂಡು ಕರೆಸ್ಯಾರ. ಹಂಗಂದ ಮಾತ್ರಕ್ಕೆ ಕುಂತು ಕೇಳೋರಂತ ತಿಳುವಳಿಕೆನ ಇಲ್ಲ ಅಂತಲ್ಲ, ಅವ್ರು ಶಾಣ್ಯಾರ ಅಲ್ಲ ಅಂತಲ್ಲ, ತಡ್ರ ಅದಾರ ಅಂತಲ್ಲ, ಅದಾರ ಅವರು, ಅವ್ರವ್ರ ಮಟ್ಟದಲ್ಲಿ ಅವ್ರು ಅದಾರ. ಆದ್ರೆ ಆ ಶಾಣೆ ತನಕ ಇನ್ನೊಂದಿಷ್ಟು ಬಲ್ಲಂತವ್ರನ್ನ ಕರೆಸಿ ಕೇಳಿದ್ರೆ ಆ ಶಾಣೆ ತನಕ ಇನ್ನೊಂದಿಷ್ಟು ಮೆರಗು ಬರ್ತದೆ. ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕರೆಸ್ಯಾರ, ಕೆಲವೊಂದಿಷ್ಟು ತಿಳಿಯಲಾರದ ಗಹನವಾದ ವಿಷಯಗಳನ್ನು ಚರ್ಚೆ ಮಾಡ್ರಿ ಅಂತ ಕಳಿಸ್ಯಾರ. ಒಂದಿಷ್ಟು ತಿಳುವಳಿಕೆಯ ಮಾತುಗಳನ್ನು ವಚನಕಾರರು ಹೇಳಿರ್ತಕ್ಕಂಥ ಅನುಭವದ ಮಾತುಗಳನ್ನು ನಿಮ್ಮ ಬುದ್ಧಿ ಮಟ್ಟದಲ್ಲಿ ಯಾವ ರೀತಿ ನೀವು ತಿಳ್ಕೊಂಡ್ರಿ ಅದನ್ನು ನಮಗೆ ಎಡೆ ಮಾಡ್ರಿ ಅಂತ ಅವ್ರು ಕಳಿಸ್ಯಾರ. ಹಂಗೆ ಪ್ರತಿಯೊಬ್ಬರು ಒಂದು ಕಾರಣವನ್ನು ಇಟ್ಟುಕೊಂಡು ಇಲ್ಲಿ ಬಂದಾರ ಅಂತ ತಿಳ್ಕೊಂಡು ವಚನಕಾರ ಹೇಳ್ತಾರೆ. ಕಾರಣ ಇಲ್ಲದ ನಾವು ಯಾರು ಬಂದಿಲ್ಲ ಅಂತ ನೋಡಿ, ಕಾರಣ ಇಟ್ಟುಕೊಂಡು ನಾವು ಬಂದಿವಿ ಅಂತ, ಪ್ರತಿಯೊಂದು ಕಾರಣ ಇಟ್ಟುಕೊಂಡು ಬಂದಿವಿ ಅಂತ. ಆದ್ರೆ ಬಹುತೇಕರು ಕಾರಣವನ್ನು ಇಟ್ಟುಕೊಂಡು ಬರ್ತಾರಂತ, ಆದ್ರೆ ಕಾರ್ಯ ಮಾಡಲಾರ್ದಂಗೆ ಹೋಗಿಬಿಡ್ತಾರಂತ. ಅದಕ್ಕೆ ಅವರು ಚಿಂತೆ ಮಾಡ್ತಾರೆ. ಕಾರ್ಯನ ಮಾಡೋದಿಲ್ಲ ಅಂತ ಅವ್ರು, ಅಂದ್ರೆ ಕ್ರಿಯಾನ ಮಾಡೋದಿಲ್ಲ, ಆಚರಣೆ ಒಳಗೆ ತರೋದಿಲ್ಲ, ಅನುಷ್ಠಾನಕ್ಕೆ ತರೋದಿಲ್ಲ, ಅದನ್ನು ತಮ್ಮ ಬದುಕಿನೊಳಗೆ ತರಲಾರದಕ್ಕೆ ಏನಾಗಿಬಿಡ್ತಾವ ಅಂದ್ರೆ ಬರೀ ಕಾರಣವನ್ನ ಇವ್ರು ಹುಡುಕೊಂಡು ಬಂದ್ರು, ಕಾರ್ಯವನ್ನು ಮಾಡಲಾರದವ್ರು ಹೋಗಿಬಿಟ್ರು. ಅದಕ್ಕೆ ಒಬ್ಬ ವಚನಕಾರ ಹೇಳ್ತಾನೆ, ಬಹಳ ಅದ್ಭುತವಾದ ಮಾತು ಹೇಳ್ತಾನೆ, ಮಾಡಿದರು ಮಾಡಿದರು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಯ್ಯ. ಬರೀ ಏನಾರ ಕೇಳ್ರಿ, ಕಡಿಮೆ ಮಾಡೀನಿ ಅನ್ನ, ಇಷ್ಟು ಮಾಡೀನಿ, ಇಷ್ಟು ದುಡ್ದೀನಿ, ಇಷ್ಟು ಗಳಿಸೀನಿ, ಯಾರು ಮಾಡಂದಿದ್ರು ಅದನ್ನ? ನಿನ್ನ ಸಲುವಾಗಿ ಮಾಡ್ಕೊಂಡಿದಿ. ನಾನು ಕಟ್ಟೀನಿ ಊರಂತ ಸಿನಿಮನಿ, ಯಾರ ಸಲುವಾಗಿ ಕಟ್ಟಿದಿ? ನಿಂದು ಮೂಲೆಯಾಗ ಒಂದು ಬೆಡ್ ಹೋಗಿದ್ರೆ ಬೆಡ್ನಾಗ ಅರ್ಧ ಬೆಡ್ ನಿನ್ನ ಮಕ್ಕೊಂಡ್ರೆ ಮುಗಿದೋತ್ ನಿಂದು ಕಟ್ ಅಂತ ಯಾರು ಹೇಳಿದ್ರಿ? ಮೂರಂತಸ್ಸಿಂದ ಕಟ್ಟಿದಿ, ನಿನ್ನ ಹಿತಕ್ಕಾಗಿ ಕಟ್ಟಿದಿ, ನಿನ್ನ ಸ್ಟೇಟಸ್ಗಾಗಿ ಕಟ್ಟಿದಿ, ನಿನ್ನ ಆನಂದಕ್ಕಾಗಿ ಕಟ್ಟಿದಿ, ನಿನ್ನ ವ್ಯವಸ್ಥೆಗಾಗಿ ಕಟ್ಟಿದಿ. ಮಾಡಿದರು ಮಾಡಿದರು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲವಯ್ಯ. ನೋಡಿದರು ನೋಡಿದರು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲವಯ್ಯ. ನೋಡಿದಿ, ಯಾರ ಸಲುವಾಗಿ ನೋಡಿದಿ? ಹೇಳ್ತಾರ, ಇಲ್ರಿ ಹೆಂಡತಿ ಮಕ್ಕಳು ನಾನ ನೋಡ್ಬೇಕು, ಮತ್ತೆ ನೀ ನೋಡ್ಲಾರದ ಬೇರೆದಾರ ನೋಡಕ್ ಬರ್ತತಿ? ಹೆಂಡತಿ ಮಕ್ಕಳು ನಾನು ನೋಡ್ಬೇಕು, ನೀನ ನೋಡ್ಬೇಕು ಅದನ್ನ. ನೀ ನೋಡೋದು ಬಿಟ್ಟು ಬೇರೆದಾರ ನೋಡಕ್ಕಂದ್ರೆ ಅನಾಹುತ ನೋಡಕ ಅಂತ ಹೇಳ್ತಾರೆ ವಚನಕಾರರು. ನೀ ನೋಡ್ಬೇಕಾಗಿತ್ತು ಅದನ್ನ, ನಿನ್ನ ಕರ್ತವ್ಯ ಆಯ್ತದ. ಇಲ್ರಿ ಮನೆಯೊಳಗೆ ನಾನು ನಾನ ಮಾಡ್ಬೇಕು, ಅಡಿಗೆ ಪಡಿಗೆ ಎಲ್ಲ ನಾನ ನೋಡ್ಕೋಬೇಕು, ಮತ್ತೆ ಹೆಣ್ಮಗಳಾಗಿ ನೀ ಮಾಡ್ಬೇಕಾದ ಕೆಲಸ ಐತದು. ನಿನ್ನ ಕರ್ತವ್ಯ ಐತೆ ಅದನ್ನು, ಬೇರೆದಾರ ಮತ್ತೊಬ್ರು ಮಾಡಕ್ ಬರೋದಿಲ್ಲ ಅದನ್ನ. ನಿನ್ನ ಕರ್ತವ್ಯ ಐತದ, ನಿನ್ನ ಸಲುವಾಗಿ ನೀ ಮಾಡ್ಕೋಬೇಕು. ನಿನ್ನ ಮನೆ ನೀ ಹೆಸರು ಮಾಡ್ಕೋಬೇಕು, ನಿನ್ನ ಹೊಲ ನೀ ಹೆಸರು ಮಾಡ್ಕೋಬೇಕು, ನಿನ್ನ ಬದುಕು ನೀ ಹೆಸರು ಮಾಡ್ಕೋಬೇಕು, ನಿನ್ನ ನೌಕರಿ ನೀ ಹೆಸರು ಮಾಡ್ಕೋಬೇಕು, ನಿನ್ನ ಮೈ ನೀ ಹೆಸರು ಮಾಡ್ಕೋಬೇಕು, ನಿನ್ನ ತಲೆ ನೀ ಹೆಸರು ಮಾಡ್ಕೋಬೇಕು, ನಿನಗೆ ಬಂದಿರತಕ್ಕಂಥ ಸಮಸ್ಯೆಗಳನ್ನು ನೀನೇ ಹೆಸರು ಮಾಡ್ಕೋಬೇಕು. ವಚನಕಾರ ಹೇಳ್ತಾರೆ, ಎನ್ನ ಕಾಲೊಳಗೆ ನೆಟ್ಟ ಮುಳ್ಳನ್ನು ನಾನೇ ತೆಗೆಯಬೇಕಯ್ಯ, ಎನ್ನ ಕಣ್ಣೊಳಗೆ ನೆಟ್ಟ ಕಸವನ್ನು ನಾನೇ ಕೀಳಬೇಕಯ್ಯ, ಎನ್ನ ಕೈ ಒಳಗೆ ಕಟ್ಟಿದ ಕಸವ ನಾನೇ ಕೀಳಬೇಕಯ್ಯ. ಏನದು ಕಸ? ಕಾಲಾಗ ನಟತಿ ಅಂತ ಏನು ನಟತಿ, ಕಣ್ಣಾಗ ನಟತಿ ಅಂತ ಏನು ನಟತಿ, ಕೈಯಾಗ ನಟತಿ ಅಂತ ಏನು ನಟತಿ ನೋಡ್ರಿ. ಇದನ್ನೆಲ್ಲವನ್ನು ನನ್ನೊಳಗೆ ನಟ್ಟಾವ ಅಂದ್ರೆ ನಾನ ತಗೋಬೇಕು ಇವನ್ ಅಂತ ಹೇಳ್ತಾರ. ಮತ್ತೊಬ್ರು ತಗೊಳಕ್ ಬರುದಿಲ್ಲ, ಬಾಳ ಅಂದ್ರೆ ತೆಗಿ ಅಂತ ಹೇಳಬಹುದು, ಮಾರ್ಗದರ್ಶನ ಮಾಡಬಹುದು, ಆದ್ರೆ ನೀ ಮಾಡಲಾರದ ಪ್ರಯತ್ನ ಮಾಡಲಾರದ ಏನು ಆಗುವುದಿಲ್ಲ. ಅದಕ್ಕೆ ಈ ಪ್ರಪಂಚದಲ್ಲಿ ಯಾಕೆ ಸಮಸ್ಯೆಗಳನ್ನು ಪರಮಾತ್ಮ ಕೊಟ್ಟಾನಂದ್ರೆ ಅವುಗಳನ್ನು ಎದುರಿಸುವಂತ ಕೊಟ್ಟಾನಂತ ಹೇಳ್ತಾನಂತ ವಚನಕಾರರು. ಅವುಗಳು ಬೇಕ ಹೇಳಿನಲ್ಲ, ರಾತ್ರಿ ಐತಂದ ಹಗಲಿನ ಕಿಮ್ಮತ್ತು ಗೊತ್ತಾಕತಿ, ರಾತ್ರಿ ಐತಂತ ಹಗಲಿನ ಕಿಮ್ಮತ್ತು ಗೊತ್ತಾಕತಿ, ನಾಲ್ಗಿಗೆ ಕಹಿ ಬಡದಾಗನ ಸಿಹಿ ಕಿಮ್ಮತ್ತು ಗೊತ್ತಾಕತಿ. ಬರೀ ಸುಖನ ಹೆಚ್ಚಾಗಲಿಬೇಕಾರೆ ನೋಡ್ರಿ, ಸುಖಕ್ಕೆ ಕಿಮ್ಮತ್ತ ಇರೋದಿಲ್ಲ. ಬರೀ ನಗುನ ಮಾಡ್ರಿ ನೀವು, ನಗುವಿಗೆ ಕಿಮ್ಮತ್ತ ಇರೋದಿಲ್ಲ. ಹೌದಪ್ಪ, ಇಂಥ ನಗುನ ನಕ್ಕಿದ್ದಿಲ್ಲ, ನನ್ನೊಳಗಿನ ನಗುನ ಬತ್ತಿ ಹೋಗಿಬಿಟ್ಟಿತ್ತು ಅಂತ ನೀವು ಅಂತೀರಿ ನೋಡ್ರಿ. ಒಮ್ಮೆ ಹತ್ತು ನಗಬೇಕಂತ ನೋಡ್ರಿ, ಹಸುದು ಉಂಡ್ರಿ ನೀವು, ಊಟದ ಕಿಮ್ಮತ್ತ ಬೇರೆ ಹೋಗ್ಬಿಡ್ತೈತಿ. ಹಸಿಬೇಕಂತದ್ದು ತನು ಹಸಿಬೇಕಂತದ್ದು, ಜೀವಕೋಶಗಳು ಹಸಿಬೇಕಂತ, ಹಸದು ಉಂಡ್ರಿ ನೀವು, ಆ ಊಟದ ಕಿಮ್ಮತ್ತ ಬೇರೆ ಆಗಿ ಹೋಗ್ಬಿಡ್ತತೆ ಅಂತ. ಹೊಟ್ಟೆ ತುಂಬಿದೆ ಉಂಡ್ರಿ ನೀವು, ಹ್ಯಾಂಗ ಉಂಡೆ ಅಂದ್ರೆ ಆ ಊಟದ ರುಚಿನ ತೃಪ್ತಿನ ಆಗಿರೋದಿಲ್ಲ ಅಂತ. ಸುಮ್ಮನೆ ಉಣಬೇಕಾಗಿತ್ತು ಉಂಡೆ, ಸಮಯ ಆಗಿತ್ತು ಉಂಡೆ, ಕರೆದ್ರು ಉಂಡೆ ನೋಡಿ.